ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲಂತ ಒತ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು 3064 CRDR ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿರುವಂಥ, ಅಂತಂದರೆ 1:5 ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು 1:5 ಲಿಸ್ಟಲ್ಲಿ ಸೆಲೆಕ್ಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳು, ಎಲ್ಲರಿಗೂ ಕೂಡ ಒಂದು ಪೊಲೀಸ್ ಆಗಬೇಕು ಅನ್ನುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ತುಂಬ ಮುಖ್ಯವಾದಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲಿರುವಂಥ ಪೊಲೀಸ್ ಫೈಟರ್ಸ್ ಮತ್ತು ನಮ್ಮ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ. ಸ್ನೇಹಿತರೆ, ನೀವು ಮೊದಲನೇದಾಗಿ ಗಮನಿಸ್ತಾ ಇರ್ಬೋದು, ಈಗ ಆಲ್ರೆಡಿ 1:5 ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥವ್ರು ಮತ್ತು ಸೆಲೆಕ್ಟ್ ಆಗದೇ ಇರುವಂಥವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ, ತುಂಬ ಜನ ಕೆಲವರು ಸೆಲೆಕ್ಟ್ ಆಗದೇ ಇರುವಂಥವ್ರು ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ. ನಾನು ಅಷ್ಟೊಂದು ಸ್ಟಡಿ ಮಾಡಿದೆ, ನೈಟು ಹಗಲು ಅಂತ ನೋಡಿದಲ್ಲೇ ನಾನು ಅಷ್ಟೊಂದು ಸ್ಟಡಿ ಮಾಡಿದೆ, ಊಟ ನಿದ್ದೆ ಎಲ್ಲ ಬಿಟ್ಟು, ಆದರೂ ನಂದು ಆಗಿಲ್ಲ ಅಂತ ಕೆಲವರು ಡಿಪ್ರೆಷನಲ್ಲಿದ್ದರೆ, ಇನ್ನೂ ಕೆಲವರು ಆಗಿರೋರು ತುಂಬ ಹ್ಯಾಪಿ ಆಗಿರ್ತಾರೆ. ಆಗಿರುವಂಥವ್ರು ಹ್ಯಾಪಿಗೆ ನಾವು ಅವರ ಕಷ್ಟ ಮತ್ತು ಅವರು ಓದಿರುವಂಥ ಒಂದು ಅವರ ಪರಿಶ್ರಮ, ಅದಕ್ಕೆ ಪ್ರಸ್ತುತ ಅವರಿಗೆ ಸಿಕ್ಕಿರುವಂಥ ಒಂದು ಪ್ರತಿಫಲ ಆಗಿರುತ್ತೆ. ಆದರೆ ಆಗದೇ ಇರುವಂಥವ್ರು, ನೀವು ಇನ್ನೂ ಯಾವುದೋ ಒಂದು ವಿಷಯದಲ್ಲಿ ನೀವು ಕಡಿಮೆ ಇದ್ದೀರಾ, ಅಥವಾ ನೀವು ಅವ್ರಿಗಿಂತ ಹೆಚ್ಚಿನ ಸ್ಕೋರ್ ಮಾಡಿನೂ ಕೂಡ ಆಗಿಲ್ಲ ಅಂತಂದರೂ ಕೂಡ, ಆದ್ರೂ ನೀವು ಇನ್ನೂ ಹೆಚ್ಚಿನ ಸ್ಕೋರ್ ಮಾಡಬೇಕು ಅಥವಾ ನಿಮಗೆ ಇನ್ನೂ ಹೆಚ್ಚಿನ ಉತ್ತಮವಾದಂಥ ಒಂದು ಉದ್ಯೋಗ ಸಿಗುವಂಥ ಚಾನ್ಸಸ್ಗಳು ಇದೆ ಅಂತಲೂ ಕೂಡ ನೀವು ಭಾವಿಸ್ಕೋಬೇಕಾಗುತ್ತೆ. ಮತ್ತು ಕೆಲವರು ಏನಿರುತ್ತೆ ಅಂತಂದರೆ, ತುಂಬ ಜನ ವಿದ್ಯಾರ್ಥಿಗಳ ಒಂದು ಕೊನೆಯ ಏಜ್ ಇರುತ್ತೆ, ಇದು ತುಂಬ ಜನ ವಿದ್ಯಾರ್ಥಿಗಳ ಕೊನೆಯ ಏಜ್ ಆಗಿದ್ದು, ನಿಮಗೆ ಇದೇ ಕೊನೆಯ ಅವಕಾಶ ಆಗಿರುತ್ತೆ, ಮತ್ತೆ ನಾನು ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಆಗಲ್ಲ, ಪೊಲೀಸ್ ಇಲಾಖೆಗೆ ಸೇರೋಕ್ಕಾಗಲ್ಲ ಅಂತ ತುಂಬ ಜನ ಬೇಜಾರಾಗಿರ್ತಾರೆ. ಆದರೆ ಅಂತಹ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ನೊಂದುಕೊಳ್ಳದೆ, ತುಂಬ ಜನ ನಮಗೆ ಕಾಲ್ ಕೂಡ ಮಾಡಿ ಮೆಸೇಜಸ್ ಮಾಡಿ, ಸರ್ ನಂದು ಹಿಂಗೆ ಆಗಿಲ್ಲ ಸರ್, ನಂದು ಇದು ಲಾಸ್ಟ್ ಚಾನ್ಸು ಸರ್ ಅಂತ ತುಂಬ ಜನ ನಮಗೆ ಕಾಲ್ ಮಾಡಿ ಅಳ್ತಾ ಇದ್ರು. ಆದರೆ ನಾನು ಅವ್ರಿಗೆ ಎಲ್ರಿಗೂ ಕೂಡ ಹೇಳೋದು ಒಂದೇ, ನೀವು ಮತ್ತೊಮ್ಮೆ ಪರಿಶ್ರಮ ಪಡಿ, ನೆಕ್ಸ್ಟ್ ಮುಂದಿನ ಬೇರೆ ಹುದ್ದೆಗಳಿಗೆ, ನೀವು ಪೊಲೀಸ್ ಇಲಾಖೆಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಬೇರೆ ಯಾವುದಾದ್ರೂ ಒಂದು ಇಲಾಖೆಗೆ ನೀವು ಹೋಗುವಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ನಿಮಗೆ ಅಂತಲೇ ಯಾವುದಾದ್ರೂ ಒಂದು ಜಾಬ್ ಕಾಯ್ತಾ ಇರುತ್ತೆ, ಆ ಜಾಬ್ಗೆ ನೀವು ಫಿಟ್ ಇದ್ದೀರಾ ಅಂತ ದೇವರೇ ನಿಮಗೆ ಈ ಜಾಬ್ನ ಬೇಡ ಅಥವಾ ನಿಮ್ಮ ಕೈಲಿ ಪ್ರಯತ್ನ ಆಗಲಿಲ್ಲ ಅಂತ ನೀವು ಯಾವುದಕ್ಕೂ ಕೂಡ ಬೇಜಾರಾಗಬೇಡಿ. ನೆಕ್ಸ್ಟ್ ಹೊಸದಾಗಿ ಬರುವಂಥ, ಇವಾಗ ಆಗಿದ್ದು ಆಯಿತು 3064 CRDR ಕಾನ್ಸ್ಟೇಬಲ್ಗೆ ಸೆಲೆಕ್ಷನ್ ಆಗದೇ ಇರೋರು, ಇದ್ರ ಬಗ್ಗೆ ನೀವು ಯೋಚನೆಯನ್ನು ಬಿಟ್ಟು, ಇದು ಆಗಿದ್ದು ಮುಗಿದೋಯ್ತು ಅಂತ ಬಿಟ್ಟು, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪರೇಷನ್ನ ಆದಷ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನೀವು ಯಾವ ವಿಷಯದಲ್ಲಿ ವೀಕ್ ಇದ್ರೆ ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ವೀಕ್ ಇದ್ದೀರಾ ಅಂತ ನಿಮಗೆ ಅನಿಸಿದರೆ, ಅಂತಹ ಡಿಪಾರ್ಟ್ಮೆಂಟ್ ಕಡೆ ಅಥವಾ ಅಂತಹ ವಿಷಯದ ಕಡೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮುಂದಿನ ನೇಮಕಾತಿಗಳಿಗೆ ಇನ್ನೇನು. ಸ್ನೇಹಿತರೆ, ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಪೊಲೀಸ್ ಇಲಾಖೆಯಿಂದ ಇನ್ನೇನು ಎಲೆಕ್ಷನ್ ಆದ ತಕ್ಷಣ ನಿಮಗೆ ಪ್ರಸ್ತುತ ಇರುವಂಥ 1137 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಅಧಿಸೂಚನೆ ಕಂಪ್ಲೀಟ್ ಆದ ತಕ್ಷಣ, ನೆಕ್ಸ್ಟ್ ನಿಮಗೆ 4000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4000 KSRP ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕಾತಿ ಅಧಿಸೂಚನೆ ಕೂಡ ಪ್ರಕಟ ಆಗುತ್ತೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ನೀವು ಕಾನ್ಫಿಡೆಂಟ್ ಆಗಿರಿ, ನಿಮ್ಮ ಮೇಲೆ ನಿಮಗೆ ಫಸ್ಟ್ ನಂಬಿಕೆ ಇರಬೇಕು, ಆವಾಗ ನೀವು ಏನೇ ಆದರೂ ಸಾಧಿಸುವಂಥ ಒಂದು ಛಲ ಬರುತ್ತೆ. ನಾನು ಹೇಳ್ತಿರುವಂಥ ಮಾತು ನಿಜ ಅನಿಸಿದರೆ, ತುಂಬ ಜನ ವಿದ್ಯಾರ್ಥಿಗಳು ಆದಷ್ಟು ಲೈಕ್ ಮಾಡಿ, ಮತ್ತು ನೀವು ಸೆಲೆಕ್ಷನ್ ಆಗಿಲ್ಲ ಅನ್ನೋದಕ್ಕಿಂತ ನಿಮಗೆ ಬೇರೆ ಹುದ್ದೆ ಕಾಯ್ತಾ ಇದೆ ಅಥವಾ ನನಗೋಸ್ಕರ ಅಂತಲೇ ಯಾವುದಾದ್ರೂ ಬೇರೆ ಒಂದು ದೊಡ್ಡ ಹುದ್ದೆ ಕಾಯ್ತಾ ಇದೆ ಅಂತ ನೀವು ಸ್ಟಡಿ ಮಾಡಬೇಕಾಗತ್ತೆ. ಆದಷ್ಟು ಸ್ಟಡಿ ಮಾಡಿ, ನಿಮ್ಮ ಪರಿಶ್ರಮನೇ ನಿಮಗೆ ಯಾವತ್ತು, ನೀವು ಓದಿದಂಥ ಒಂದು ವಿದ್ಯೆ ನಿಮಗೆ ಯಾವತ್ತೂ ಕೈ ಬಿಡಲ್ಲ, ಆದಷ್ಟು ನಿಮಗೆ ಕೈ ಹಿಡ್ದೆ ಹಿಡಿಯುತ್ತೆ. 99.9% ಎಲ್ಲರಿಗೂ ಕೂಡ ವಿದ್ಯೆ ಕೈ ಹಿಡ್ದೆ ಹಿಡಿಯುತ್ತೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ನೀವು ನಂದು ಸೆಲೆಕ್ಷನ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು, ಆದಷ್ಟು ನೀವು ಬೇಜಾರು ಆಗೋದನ್ನ ಬಿಟ್ಟು, ನಂದು ಸೆಲೆಕ್ಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಹುದ್ದೆಗೆ ಸೆಲೆಕ್ಷನ್ ಆಗುತ್ತೆ ಅಂತ ಮುಂದಿನ ಪ್ರಿಪರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂಬರಲಿರುವಂಥ 4000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಿಮ್ಮ ಹೆಸರು ಇರಬೇಕು, ಆ ಒಂದು ಯಾವ ಜಿಲ್ಲೆಗೆ ನೀವು ಹಾಕ್ತಾರೆ ಆ ಜಿಲ್ಲೆಯಲ್ಲಿ ನಾನೇ ಟಾಪ್ ಆಗಿರಬೇಕು ಅಥವಾ ನಾನೇ ಫಸ್ಟಲ್ಲಿ ಇರಬೇಕು ಅಂತ ನೀವು ನಿಮ್ಮ ಮನಸ್ಸೊಳಗಡೆ ಅಂದ್ಕೊಂಡು ಅದೇ ರೀತಿ ಸ್ಟಡಿ ಮಾಡಿ, ನೆಕ್ಸ್ಟ್ ಮುಂದಿನ ನೇಮಕಾತಿಯಲ್ಲಿ ನಿಮ್ಮ ಹೆಸರು ನೋಡಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗಬೇಕು. ಆ ರೀತಿ ನೀವು ಓದಿ ಬೇರೆಯವರಿಗೆ ತೋರಿಸ್ಬೇಕಾಗತ್ತೆ. ಈಗ ಕೆಲವರು ತುಂಬ ಜನ ಒಂದು ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮಂಗಳೂರು ಸಿಟಿ DK ಮಂಗಳೂರು, ನೆಕ್ಸ್ಟ್ ಚಿಕ್ಕಮಗಳೂರು, ಬೆಂಗಳೂರು ಸಿಟಿ ಬೆಂಗಳೂರು ಡಿಸ್ಟಿಕ್, ಈ ರೀತಿ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ
ಇಲ್ಲಿ ನಾನು ಗಮನಿಸಿದ ಹಾಗೆ ತುಂಬ ಜಾಸ್ತಿಗೆ ನಿಂತಿರುತ್ತೆ. ಅತ್ತೆ ಅಂತಂದರೆ ಬೇರೆ ಡಿಸ್ಟಿಕ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಜಾಸ್ತಿಗೆ ನಿಂತಿರುತ್ತೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಇಲ್ಲಿ ಆಗದಂಥ ವಿದ್ಯಾರ್ಥಿಗಳು ತುಂಬ ನೊಂದ್ಕೊಂಡಿರ್ತಾರೆ. ಈಗ ನೀವು ಯಾವುದೇ ಒಂದು ಎಕ್ಸಾಮ್ಸಲ್ಲಿ ನೋಡಿದ್ರು 65 ಅಥವಾ 65 ಪ್ಲಸ್ ಮಾಡಿದವರು ಜಾಬ್ ಆಗೇ ಆಗುತ್ತೆ ಅಂತ ಫಿಕ್ಸ್ ಆಗಿರ್ತಾರೆ. ಆದರೆ ಇಂಥ ನಾನು ತಿಳಿಸಿದ್ನಲ್ಲ, ಮಂಗಳೂರು, ಚಿಕ್ಕಮಗಳೂರು ಮತ್ತು ಬೆಂಗಳೂರು ಡಿಸ್ಟಿಕ್ ಹಾಗೂ ಬೆಂಗಳೂರು ಸಿಟಿ ಹಾಕಿರುವಂಥವ್ರಿಗೆ 65 ಆದರೂ ಕೂಡ ಕೆಲವೊಬ್ಬರಿಗೆ ಮೆಸೇಜಸ್ ಬಂದಿರಲ್ಲ. ಹಾಗಾಗಿ ಆದಷ್ಟು ನೀವೇನು ಮಾಡಬೇಕು ಅಂತಾರೆ, ಬೇರೆ ಡಿಸ್ಟಿಕ್ಸ್ ಹಾಕಿರುವಂಥವ್ರು ಕಡಿಮೆಗೆ ಅವರ ಒಂದು ಸ್ಕೋರ್ ನಿಂತಿದೆ, ಕಡಿಮೆಗೆ ಅವರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಬೇಜಾರಾಗಬೇಡಿ. ಆದಷ್ಟು ಮುಂದಿನ ನೇಮಕಾತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 4,000 ಹುದ್ದೆಗಳ ಒಂದು ಅಧಿಸೂಚನೆ ಮತ್ತು 4,000 KSRP ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಅಧಿಸೂಚನೆ ಕೂಡ ಪ್ರಕಟ ಆಗಲಿದೆ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಆ ಒಂದು ನೋಟಿಫಿಕೇಶನ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆ ಒಂದು ನೋಟಿಫಿಕೇಶನ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಈಗಲೇ ಸ್ಟಡೀಸ್ನ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಸ್ಟಡೀಸನ್ನು ಬಿಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೇ.